Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ನಮಸ್ಕಾರ, ನಾನು ಮಧುರಾಣಿ HS, ಇಂಗ್ಲಿಷ್ ಅಧ್ಯಾಪಕಿ, ಮೈಸೂರು. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಇಂದು ಅಂಬೇಡ್ಕರ್ ಅವರ ಮಹತ್ವದ ಸಂಶೋಧನೆಯ ಭಾಗವಾದ ಶೂದ್ರರು ಅವರು ಯಾರಾಗಿದ್ದರು, ಅವರು ಇಂಡೋ ಆರ್ಯನ್ ಸಮಾಜದಲ್ಲಿ ಹೇಗೆ ನಾಲ್ಕನೆಯ ವರ್ಣದವರಾದರು ಎಂಬ ಅಧ್ಯಾಯವನ್ನು ಓದುತ್ತಿದ್ದೇನೆ. ಸುದಾಸ ಮತ್ತು ವಸಿಷ್ಠನ ನಡುವಿನ ಸಂಘರ್ಷವು ರಾಜರುಗಳ ಮತ್ತು ಬ್ರಾಹ್ಮಣರ ನಡುವೆ ನಡೆದಿರುವ ಏಕೈಕ ಸಂಘರ್ಷವೇನಲ್ಲ. ರಾಜರುಗಳ ಮತ್ತು ಬ್ರಾಹ್ಮಣರ ನಡುವೆ ನಡೆದಿರುವ ಅನೇಕ ಸಂಘರ್ಷಗಳು ಪುರಾಣಗಳಲ್ಲಿ ದಾಖಲಾಗಿದೆ. ಅವುಗಳನ್ನು ಇಲ್ಲಿ ಹೇಳಬೇಕಾಗಿದೆ. ಮೊದಲನೆಯದು ಅರಸನಾದ ವೇಣನಿಗೆ ಸಂಬಂಧಪಟ್ಟ ಕತೆ. ಬ್ರಾಹ್ಮಣರೊಂದಿಗೆ ಅವನ ಸಂಘರ್ಷದ ಬಗ್ಗೆ ವಿವಿಧ ಅಧಿಕೃತ ಮೂಲಗಳು ಹೇಳುತ್ತವೆ. ಕೆಳಗಿನ ಕಥೆಯನ್ನು ಹರಿವಂಶದಿಂದ ಆರಿಸಿಕೊಳ್ಳಲಾಗಿದೆ. ಅತ್ರಿವಂಶದವನಾದ ಅಂಗನೆಂಬ ಹೆಸರಿನ ಪ್ರಜಾಪತಿ ಇದ್ದ. ಸಾತ್ವಿಕ ಗುಣದವನಾದ ಅಂಗನಿಗೆ ವೇಣ ಎಂಬ ಮಗ ಹುಟ್ಟಿದ. ಪ್ರಜಾಪತಿ ವೇಣನು ತನ್ನ ಕರ್ತವ್ಯಗಳನ್ನು ಅಲಕ್ಷಿಸಿ ಮೋಜು ಹಾಗೂ ಜೂಜಿನಲ್ಲಿ ತಲ್ಲೀನನಾಗಿದ್ದ. ಆತನ ಆಳ್ವಿಕೆಯಲ್ಲಿ ಅಧರ್ಮವು ತಾಂಡವವಾಡುತ್ತಿತ್ತು. ಕಾನೂನು ವ್ಯವಸ್ಥೆಯು ಹದಗೆಟ್ಟಿತ್ತು ಮತ್ತು ವೇದಗಳ ನೀತಿಯನ್ನು ಉಲ್ಲಂಘಿಸಲಾಗಿತ್ತು. ಜನರು ಅವಿಧೇಯರಾಗಿ ಪವಿತ್ರ ಗ್ರಂಥಗಳ ಅಧ್ಯಯನವನ್ನು ನಿಲ್ಲಿಸಿಬಿಟ್ಟಿದ್ದರು. ಪ್ರಜಾಪತಿ ವೇಣನು ದೇವತೆಗಳಿಗೆ ಯಾವುದೇ ತರಹದ ನೈವೇದ್ಯ ಅಥವಾ ಬಲಿಯನ್ನು ನೀಡಬಾರದೆಂದು ಕಟ್ಟಪ್ಪಣೆ ವಿಧಿಸಿದ್ದನು. ದೇವತೆಗಳಿಗೆ ಯಜ್ಞಗಳಲ್ಲಿ ಸೋಮರಸವನ್ನು ಅರ್ಪಿಸುವುದು ನಿಲ್ಲಿಸಲಾಯಿತು. ಯಜ್ಞದ ನೈವೇದ್ಯಗಳೆಲ್ಲವೂ ತನಗೇ ಸಲ್ಲಬೇಕೆಂದು ಹೇಳತೊಡಗಿದನು. ಆಗ ಮಾರೀಚ ಋಷಿಯ ನೇತೃತ್ವದಲ್ಲಿ ಒಂದು ನಿಯೋಗವು ಬಂದು ವೇಣನಿಗೆ ಬುದ್ಧಿವಾದ ಹೇಳುತ್ತಾರೆ ಮತ್ತು ಅತ್ರಿವಂಶದ ರಾಜನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆಯೂ ಹೇಳುತ್ತಾರೆ. ಬಹಳ ವರ್ಷಗಳವರೆಗೆ ನಡೆಯಲಿರುವ ಸಮಾರಂಭಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುತ್ತಿದ್ದೇವೆ, ಆದ್ದರಿಂದ ಅಧರ್ಮದಲ್ಲಿ ನಡೆಯಬೇಡ ಎಂದು ಹೇಳುತ್ತಾರೆ. ಆಗ ವೇಣನು ಅವರನ್ನು ಅಪಹಾಸ್ಯ ಮಾಡುತ್ತಾ, ಧರ್ಮಶಾಸ್ತ್ರ ಮತ್ತು ಪರಾಕ್ರಮದಲ್ಲಿ ನನಗೆ ಸಾಟಿಯಾರು? ನಾನು ಮನಸ್ಸು ಮಾಡಿದರೆ ಈ ಭೂಮಿಯನ್ನೇ ಭಸ್ಮ ಮಾಡಬಲ್ಲೆ, ನೀರಿನಲ್ಲಿ ಮುಳುಗಿಸಬಲ್ಲೆ, ಅಥವಾ ದೇವಲೋಕ ಭೂಲೋಕಗಳನ್ನು ಮುಚ್ಚಿಹಾಕಬಲ್ಲೆ ಎಂದು ಮೂರ್ಖತನದ ಮಾತುಗಳನ್ನಾಡುತ್ತಾನೆ. ಆಗ ಋಷಿಗಳೆಲ್ಲರೂ ಸೇರಿ ಅವನನ್ನು ಹಿಡಿದುಕೊಂಡು ಅವನ ಎಡತೊಡೆಯನ್ನು ತಿಕ್ಕುತ್ತಾರೆ. ಆಗ ಒಬ್ಬ ಕುಳ್ಳನೆಯ ಕಪ್ಪು ಮನುಷ್ಯ ಹುಟ್ಟಿದನು. ಭಯಭೀತನಾಗಿ ನಿಂತಿದ್ದ ಅವನನ್ನು ಕಂಡ ವೇಣನು, ಕುಳಿತುಕೋ, ಅರ್ಥಾತ್ ನಿಷಿಧ ಎಂದನು. ಆತನೇ ನಿಷಾದ ಜನಾಂಗದ ಸಂಸ್ಥಾಪಕನಾದನು ಮತ್ತು ಧೀವರರ ಅಂದರೆ ಬೆಸ್ತರ ಮೂಲ ಪುರುಷನಾದನು. ಬ್ರಾಹ್ಮಣರೊಂದಿಗೆ ಸಂಘರ್ಷಕ್ಕಿಳಿದ ಮುಂದಿನ ರಾಜನು ಪುರೂರವ ಎಂಬಾತನು. ಇವನು ಇಳೆಯ ಮಗ ಹಾಗೂ ವೈವಸ್ವತ ಮನುವಿನ ಮೊಮ್ಮಗ. ಮಹಾಭಾರತದ ಆದಿಪರ್ವದಲ್ಲಿ ಇವನ ಸಂಘರ್ಷದ ವಿವರವಿದೆ. ಜ್ಞಾನಿಯಾದ ಪುರೂರವನಿಗೆ ಇಳೆಯೇ ತಾಯಿ ತಂದೆ ಎರಡೂ ಆಗಿದ್ದಳು. ಸಾಗರದಲ್ಲಿ 13 ದ್ವೀಪಗಳನ್ನು ಆಳುತ್ತಿದ್ದ ಪುರೂರವನು ಅತಿಮಾನವರಿಂದ ಸುತ್ತುವರಿಯಲ್ಪಟ್ಟಿದ್ದನು. ಬಲು ಪ್ರಖ್ಯಾತನಾಗಿದ್ದ ಪುರೂರವನು ಅಧಿಕಾರದ ಮದದಿಂದ ಬ್ರಾಹ್ಮಣರೊಂದಿಗೆ ಸಂಘರ್ಷಕ್ಕಿಳಿದನು. ಅವರು ಪ್ರತಿಭಟಿಸಿದರೂ ಲೆಕ್ಕಿಸದೆ ಅವರ ಒಡವೆಗಳನ್ನು ಅಪಹರಿಸಿದನು. ಆಗ ಬ್ರಹ್ಮಲೋಕದಿಂದ ಇಳಿದು ಬಂದ ಸನತ್ಕುಮಾರನು ಆತನಿಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಉಪದೇಶ ಮಾಡುತ್ತಾನೆ.
ಆದರೆ ಯಾವುದನ್ನೂ ಯಾವುದೂ ಪುರೂರವನ ತಲೆಗೆ ಹತ್ತಲಿಲ್ಲ. ಆಗ ಕೋಪಗೊಂಡ ಋಷಿಗಳು ಅವನನ್ನು ನಾಶವಾಗುವಂತೆ ಶಪಿಸುತ್ತಾರೆ. ಅಧಿಕಾರದ ಮದದಿಂದ ತನ್ನ ಅರಿವನ್ನು ಕಳೆದುಕೊಂಡ ಈ ಸಾಮ್ರಾಟನು ಈ ರೀತಿ ನಾಶವಾದನು. ನಹುಷನು ಈ ಸರಣಿಯಲ್ಲಿ ಬರುವ ಮೂರನೆಯ ಅರಸ. ಈತನು ಪುರೂರವನ ಮೊಮ್ಮಗ. ಬ್ರಾಹ್ಮಣರೊಂದಿಗಿನ ಈತನ ಸಂಘರ್ಷವು ಮಹಾಭಾರತದ ವನಪರ್ವ ಮತ್ತು ಉದ್ಯೋಗ ಪರ್ವಗಳಲ್ಲಿ ಕಂಡುಬರುತ್ತದೆ. ಕೆಳಗಿನ ಪ್ರಸಂಗವನ್ನು ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾಗಿದೆ. ವೃತ್ರಾಸುರನೆಂಬ ಬ್ರಹ್ಮರಾಕ್ಷಸನನ್ನು ಕೊಂದ ಇಂದ್ರನಿಗೆ ತಾನು ಬ್ರಾಹ್ಮಣನ ಹತ್ಯೆ ಮಾಡಿದನೆಂಬ ಭಯ ಆವರಿಸಿಕೊಂಡು ನೀರಿನೊಳಗೆ ಮುಳುಗಿ ಅಡಗಿಕೊಳ್ಳುತ್ತಾನೆ. ಇಂದ್ರನಿಲ್ಲದ ಕಾರಣ ದೇವಲೋಕ ಮತ್ತು ಭೂಲೋಕದ ವ್ಯವಹಾರಗಳೆಲ್ಲವೂ ಏರುಪೇರಾಗುತ್ತವೆ. ಆಗ ಋಷಿಗಳು ಮತ್ತು ದೇವತೆಗಳು ನಹುಷನನ್ನು ತಮ್ಮ ರಾಜನಾಗಲು ಕೇಳಿಕೊಳ್ಳುತ್ತಾರೆ. ಮೊದಮೊದಲು ರಾಜನಾಗಲು ಹಿಂದೇಟು ಹಾಕಿದ ನಹುಷನು ನಂತರ ಒಪ್ಪಿಕೊಳ್ಳುತ್ತಾನೆ. ನಹುಷನು ಸಭ್ಯ ಹಾಗೂ ಸದಾಚಾರಿಯಾದ ರಾಜನಾಗಿದ್ದ. ಆದರೆ ಇಂದ್ರ ಪದವಿಗೆ ಏರಿದ ಮೇಲೆ ಅವನ ಭೋಗ ಜೀವನಕ್ಕೆ ಬಲಿಯಾಗಿ ಮೋಜು ಮಸ್ತಿಯಲ್ಲಿ ಮುಳುಗಿದ. ಕೊನೆಗೆ ಇಂದ್ರನ ಹೆಂಡತಿಯಾದ ಇಂದ್ರಾಣಿಯ ಮೇಲೆ ಅವನ ಕಣ್ಣು ಬಿತ್ತು. ಇಂದ್ರಾಣಿಯು ತನ್ನನ್ನು ರಕ್ಷಿಸುವಂತೆ ಅಂಗೀರಸ ಬೃಹಸ್ಪತಿಯ ಮೊರೆ ಹೋದಳು. ಇದರಿಂದಾಗಿ ನಹುಷನ ಸಿಟ್ಟು ಎಲ್ಲೆ ಮೀರಿತು. ದೇವತೆಗಳು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು. ಆಗ ನಹುಷನು, ಇಂದ್ರನು ಅನೀತಿಗಳನ್ನು ಮಾಡಿದಾಗ ಸುಮ್ಮನಿದ್ದ ನೀವು ಈಗ ನನಗೇಕೆ ಬುದ್ಧಿವಾದ ಹೇಳುವಿರಿ ಎಂದು ವಾದಿಸುತ್ತಾನೆ. ಅಲ್ಲದೆ ಇಂದ್ರಾಣಿಯನ್ನು ಕರೆತರುವಂತೆ ದೇವತೆಗಳಿಗೆ ಆಜ್ಞೆ ಮಾಡುತ್ತಾನೆ. ಆಗ ದೇವತೆಗಳು ಒಂದು ಉಪಾಯ ಹೂಡಿ ಇಂದ್ರಾಣಿಯು ನಹುಷನಿಂದ ಸ್ವಲ್ಪ ಸಮಯಾವಕಾಶ ಕೇಳುವಂತೆ ಮಾಡುತ್ತಾರೆ. ಈ ಅವಧಿಯಲ್ಲಿ ಆಕೆಯು ತನ್ನ ಗಂಡನನ್ನು ಪತ್ತೆ ಹಚ್ಚಿ ಅವನು ದೇವಲೋಕದಲ್ಲಿ ಇಲ್ಲದಿದ್ದ ಸಮಯದಲ್ಲಿ ಆಗಿರುವ ಅವಘಡಗಳನ್ನು ನಹುಷನ ಅನೈತಿಕ ನಡವಳಿಕೆಗಳ ಬಗ್ಗೆಯೂ ತಿಳಿಸುತ್ತಾಳೆ. ಆಗ ಇಂದ್ರನು ತನಗಿಂತ ಬಲಾಢ್ಯನಾಗಿ ಬಿಟ್ಟಿರುವ ನಹುಷನನ್ನು ಮುಗಿಸಲು ಒಂದು ಉಪಾಯವನ್ನು ಹೇಳುತ್ತಾನೆ. ಋಷಿಗಳು ಹೊತ್ತು ತರುವ ಪಲ್ಲಕ್ಕಿಯಲ್ಲಿ ಕುಳಿತು ತನ್ನನ್ನು ಕಾಣಲು ಬಂದರೆ ತಾನು ಅವನನ್ನು ಒರಿಸುವುದಾಗಿ ನಹುಷನಿಗೆ ತಿಳಿಸುವಂತೆ ಇಂದ್ರಾಣಿಗೆ ಹೇಳುತ್ತಾನೆ. ಅದರಂತೆ ಇಂದ್ರಾಣಿಯು ಹೇಳಿದ್ದನ್ನು ಕೇಳಿದ ನಹುಷನು ಸಪ್ತಋಷಿಗಳನ್ನು ಹಾಗೂ ಬ್ರಾಹ್ಮಣ ಋಷಿಗಳನ್ನು ತಾನು ಕುಳಿತ ಪಲ್ಲಕ್ಕಿಯನ್ನು ಹೊತ್ತು ತರುವಂತೆ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ನಹುಷನು ತನ್ನ ಪಾದವನ್ನು ಅಗಸ್ತ್ಯ ಮುನಿಯ ತಲೆಯ ಮೇಲೆ ಇಡುತ್ತಾನೆ. ಇದರಿಂದ ಕುಪಿತಗೊಂಡ ಅಗಸ್ತ್ಯನು ನಹುಷನಿಗೆ ಭೂಮಿಗೆ ಬಿದ್ದು 10,000 ವರ್ಷ ಸರ್ಪವಾಗಿ ಬದುಕುವಂತೆ ಶಾಪ ನೀಡುತ್ತಾನೆ. ಅನಂತರ ಅಗಸ್ತ್ಯನು ಇಂದ್ರನನ್ನು ಕುರಿತು, ಎಲೆ ಇಂದ್ರನೇ, ಬ್ರಾಹ್ಮಣರ ವೈರಿಯು ಹತನಾಗಿರುವುದರಿಂದ ನಮಗೀಗ ಒಳ್ಳೆಯ ಕಾಲವು ಆರಂಭವಾಗಿದೆ. 3 ಲೋಕಗಳನ್ನು ವಶಪಡಿಸಿಕೊಂಡು ಪ್ರಜೆಗಳನ್ನು ಕಾಪಾಡು. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ವೈರುಗಳನ್ನು ಸೋಲಿಸು ಮತ್ತು ಋಷಿಮುನಿಗಳು ಮೆಚ್ಚುವಂತೆ ಆಳ್ವಿಕೆ ನಡೆಸು ಎಂದು ಹಾರೈಸುತ್ತಾನೆ. ಬ್ರಾಹ್ಮಣರೊಂದಿಗೆ ಸಂಘರ್ಷಕ್ಕಿಳಿದ ನಾಲ್ಕನೆಯ ಅರಸನೆಂದರೆ ನಿಮಿ. ಈತನ ಕಥೆಯನ್ನು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಅರಸ ನಿಮಿಯು 1,000 ವರ್ಷಗಳ ಕಾಲ ನಡೆಯುವ ಯಜ್ಞವೊಂದಕ್ಕೆ ಪೌರೋಹಿತ್ಯ ವಹಿಸುವಂತೆ ಬ್ರಾಹ್ಮಣ ಋಷಿಯಾದ ವಸಿಷ್ಠನನ್ನು ವಿನಂತಿಸಿಕೊಂಡನು. ಆದರೆ ವಸಿಷ್ಠನು ತಾನು ಈಗಾಗಲೇ 500 ವರ್ಷ ನಡೆಯುವ ಯಜ್ಞವೊಂದಕ್ಕೆ ಪೌರೋಹಿತ್ಯ ವಹಿಸಲು ಮಾತು ಕೊಟ್ಟಿರುವುದಾಗಿಯೂ, ಆ ಯಜ್ಞವು ಮುಗಿದ ಮೇಲೆ ತಾನು ಬಂದು ನಿಮಿಯ ಯಜ್ಞದ ಪೌರೋಹಿತ್ಯ ವಹಿಸುವುದಾಗಿಯೂ ಹೇಳುತ್ತಾನೆ. ಆಗ ಅರಸನು ಏನೂ ಮಾತಾಡುವುದಿಲ್ಲ. ತನ್ನ ಮಾತನ್ನು ನಿಮಿಯು ಒಪ್ಪಿಕೊಂಡಿದ್ದಾನೆಂದೇ ತಿಳಿದುಕೊಂಡು ವಸಿಷ್ಠನು ಹೊರಟು ಹೋಗುತ್ತಾನೆ. ಆದರೆ ನಿಮಿಯು ವಸಿಷ್ಠನಿಗೆ ಸಮನಾದ ಮತ್ತೊಬ್ಬ ಬ್ರಾಹ್ಮಣ ಋಷಿ ಗೌತಮನ ಪೌರೋಹಿತ್ಯದಲ್ಲಿ ಯಜ್ಞವನ್ನು ಆರಂಭಿಸಿಯೇ ಬಿಟ್ಟ. 500 ವರ್ಷಗಳ ನಂತರ ತಿರುಗಿ ಬಂದು ನೋಡಿದ ವಸಿಷ್ಠನಿಗೆ ಭಯಂಕರ ಕೋಪ ಬಂದುಬಿಟ್ಟಿತು. ನಿಮಿಯು ತನ್ನ ದೇಹವನ್ನು ಕಳೆದುಕೊಳ್ಳುವಂತೆ ವಸಿಷ್ಠನು ಶಾಪವಿತ್ತನು. ಆ ವೇಳೆಯಲ್ಲಿ ನಿಮಿಯು ನಿದ್ರಿಸುತ್ತಿದ್ದನು. ಆತನು ನಿದ್ರೆಯಿಂದ ಎದ್ದ ಮೇಲೆ ತಾನು ಯಾವ ತಪ್ಪು ಮಾಡದಿದ್ದರೂ ತನ್ನನ್ನು ಶಪಿಸಿದ ವಸಿಷ್ಠನನ್ನು ಸಹ ದೇಹವನ್ನು ಕಳೆದುಕೊಳ್ಳುವಂತೆ ಪ್ರತಿಶಾಪವಿತ್ತು ಸತ್ತು ಹೋಗುತ್ತಾನೆ. ನಿಮಿಯ ದೇಹವನ್ನು ಕೆಡದಂತೆ ಯಜ್ಞ ಮುಗಿಯುವ ತನಕ ಕಾಯ್ದಿರಿಸಲಾಗುತ್ತದೆ. ಯಜ್ಞ ಮುಗಿದ ಬಳಿಕ ಪುರೋಹಿತರು ಮಧ್ಯಸ್ಥಿಕೆ ವಹಿಸಿದ್ದರಿಂದಾಗಿ ದೇವತೆಗಳು ನಿಮಗೆ
ಮತ್ತೆ ಪ್ರಾಣ ಬರುವಂತೆ ಮಾಡಲು ಸಿದ್ಧರಾಗುತ್ತಾರೆ. ಆದರೆ ನಿಮಿಯು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಬದಲಾಗಿ ಆತನು ಎಲ್ಲ ಜೀವಿಗಳ ಕಣ್ಣುಗಳಲ್ಲಿ ತಾನಿರಬೇಕೆಂಬ ವರವನ್ನು ಬೇಡುತ್ತಾನೆ. ದೇವತೆಗಳು ಅವನ ಇಚ್ಛೆಯನ್ನು ನೆರವೇರಿಸುತ್ತಾರೆ. ಆ ಕಾರಣದಿಂದಾಗಿಯೇ ಜೀವಿಗಳೆಲ್ಲರೂ ತಮ್ಮ ಕಣ್ಣುಗಳನ್ನು ಮುಚ್ಚಿ ತೆಗೆದು ಬಡಿಯುವಂತಾಯಿತು. ನಿಮಿಷ ಎಂದರೆ ರೆಪ್ಪೆ ಬಡಿಯುವುದು ಎಂದರ್ಥ. ಮೇಲೆ ಉಲ್ಲೇಖಿಸಿದ ಎಲ್ಲ ಸಂಘರ್ಷಗಳನ್ನು ಮನುವು ತನ್ನ ಸ್ಮೃತಿಯಲ್ಲಿ ದಾಖಲಿಸಿ ಹೀಗೆ ಬರೆದಿದ್ದಾನೆ. ಅನೇಕ ಅರಸರು ವಿನಮ್ರತೆ ಇಲ್ಲದ ಕಾರಣದಿಂದಾಗಿ ತಮ್ಮ ಸಂಪತ್ತಿನೊಂದಿಗೆ ತಾವೂ ನಾಶವಾಗಿದ್ದಾರೆ. ವಿನಯ ಗುಣವನ್ನು ಹೊಂದಿದ ಋಷಿಗಳು ಕಾಡಿನಲ್ಲಿದ್ದರೂ ರಾಜ್ಯಗಳನ್ನು ಗಳಿಸಿದ್ದಾರೆ. ವಿನಯಶೀಲತೆ ಇಲ್ಲದರಿಂದಾಗಿಯೇ ವೇಣನು ನಾಶವಾದ. ಹಾಗೆಯೇ ನಹುಷ, ಪೀಜವನನ ಮಗ ಸುದಾಸ, ಸುಮುಖ ಮತ್ತು ನಿಮಿಯೂ ಸಹ ನಾಶ ಹೊಂದಿದರು. ಮೇಲಿನ ಪ್ರಕರಣಗಳು ಶೂದ್ರರ ಇಂದಿನಿಯ ಸ್ಥಿತಿಯ ಮೇಲೆ ಬೀರಿರುವ ಪರಿಣಾಮದ ಬಗ್ಗೆ ಎಷ್ಟು ತಿಳುವಳಿಕೆ ಮೂಡಬೇಕಿತ್ತೋ ಅಷ್ಟು ತಿಳುವಳಿಕೆಯೂ ಮೂಡದೇ ಹೋಗಿರುವುದು ವಿಷಾದನೀಯ ಸಂಗತಿಯಾಗಿದೆ. ಇದಕ್ಕೆ ಕಾರಣವೇನೆಂದರೆ ಈ ಸಂಘರ್ಷಗಳು ಬ್ರಾಹ್ಮಣ ಮತ್ತು ಶೂದ್ರರ ನಡುವಿನ ಸಂಘರ್ಷವೆಂಬುದನ್ನು ಯಾರೂ ಮನಗಾಣದೆ ಹೋಗಿರುವುದು. ಸುದಾಸನು ನಿಸ್ಸಂಶಯವಾಗಿಯೂ ಶೂದ್ರನಾಗಿದ್ದ. ಉಳಿದವರನ್ನು ಶೂದ್ರರೆಂದು ಬಣ್ಣಿಸಿಲ್ಲ. ಆದರೆ ಅವರೆಲ್ಲರೂ ಇಕ್ಷ್ವಾಕು ವಂಶಕ್ಕೆ ಸೇರಿದವರಾಗಿದ್ದರು. ಸುದಾಸನು ಸಹ ಇಕ್ಷ್ವಾಕು ವಂಶದವನೇ ಆಗಿದ್ದನು. ಅವರೆಲ್ಲರೂ ಶೂದ್ರರೇ ಆಗಿದ್ದರು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮನುವಿಗೂ ಸಹ ಇವರೆಲ್ಲರೂ ಶೂದ್ರರೆಂಬ ಕಲ್ಪನೆ ಇರಲಿಲ್ಲ. ಆತನು ಸಹ ಈ ಕಲಹಗಳನ್ನು ಬ್ರಾಹ್ಮಣ ಕ್ಷತ್ರಿಯರ ಕಲಹಗಳೆಂದೇ ಪ್ರತಿಪಾದಿಸಿದ್ದಾನೆ. ಡಾಕ್ಟರ್ ಮೂರ್ ಸಹ ಸುದಾಸನು ಶೂದ್ರನೆಂಬುದನ್ನು ಅರಿಯಲಾಗದೆ ಹೋಗಿದ್ದಾರೆ. ಆದ ಕಾರಣ ಈ ಎಲ್ಲಾ ಕಲಹಗಳಲ್ಲೂ ಬ್ರಾಹ್ಮಣರು ಒಂದು ಪಕ್ಷದಲ್ಲಿದ್ದರೆ ಅವರಿಗೆ ವಿರುದ್ಧವಾಗಿ ಕ್ಷತ್ರಿಯರು ಮತ್ತೊಂದು ಪಕ್ಷದಲ್ಲಿದ್ದರೆಂದೇ ಡಾಕ್ಟರ್ ಮೂರ್ ನಿರೂಪಿಸಿದ್ದಾರೆ. ಒಂದು ಅರ್ಥದಲ್ಲಿ ಇದು ನಿಜವೇ ಆಗಿದೆ. ಯಾಕೆಂದರೆ ಅಂದು ಶೂದ್ರರೂ ಸಹ ಕ್ಷತ್ರಿಯರ ಒಂದು ಶಾಖೆಯಾಗಿದ್ದರು. ಆದರೆ ಈ ಕಲಹಗಳನ್ನು ಬ್ರಾಹ್ಮಣ ಮತ್ತು ಶೂದ್ರರ ನಡುವಿನ ಕಲಹಗಳೆಂಬ ಸತ್ಯಾಂಶವನ್ನು ಖಚಿತವಾದ ಮಾತುಗಳಲ್ಲಿ ಬಣ್ಣಿಸಿದ್ದರೆ ಅದು ವಸ್ತುಸ್ಥಿತಿಯ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲಿದಂತಾಗುತ್ತಿತ್ತು. ಈ ತಪ್ಪು ತಿಳುವಳಿಕೆಯೂ ಕೂಡ ಹಾಗೆಯೇ ಉಳಿದುಕೊಂಡು ಮುಂದುವರಿಯುತ್ತಾ ಬಂದಿರುವುದರಿಂದ ಇಂಡೋ ಆರ್ಯನ್ ಸಮಾಜದ ನಿಜವಾದ ಇತಿಹಾಸದ ಒಂದು ಮಹತ್ವದ ಭಾಗವು ಮರೆಮಾಚಲ್ಪಟ್ಟಿದೆ. ಈ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸುವ ಸಲುವಾಗಿಯೇ ಈ ಅಧ್ಯಾಯಕ್ಕೆ ಬ್ರಾಹ್ಮಣರು ವರ್ಸಸ್ ಕ್ಷತ್ರಿಯರು ಎಂಬುದಕ್ಕೆ ಬದಲಾಗಿ ಬ್ರಾಹ್ಮಣರು ವರ್ಸಸ್ ಶೂದ್ರರು ಎಂಬ ಶೀರ್ಷಿಕೆಯನ್ನು ನೀಡಲಾಗಿದೆ. ಬ್ರಾಹ್ಮಣರ ಮತ್ತು ಶೂದ್ರರ ನಡುವಿನ ಸಂಘರ್ಷದ ನಿಜವಾದ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡರೆ ಆಗ ಶೂದ್ರರು ಎರಡನೆಯ ದರ್ಜೆಯಿಂದ ನಾಲ್ಕನೆಯ ದರ್ಜೆಗೆ ಹೇಗೆ ತಳ್ಳಲ್ಪಟ್ಟರು ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ. ಧನ್ಯವಾದಗಳು.